Yes, good morning, my dear students. Welcome back to Canada class. Nanu nimma shikshaka Damanajaya. Nannella preetiya vidyarthigalige belagina shubhodaya. Nimgellarigu Canada taragatige aathmiyavadantaha swagata. Preetiya vidyarthigale, indina taragatiyalli naavu vyakarana anshavanna tiliyona. Yavudu samanarthaka padagalu matte nanarthagalu. ಈ ಎರಡು ವ್ಯಾಕರಣ ಮಾಹಿತಿಯನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅರ್ಥಕ್ಕೆಯಾ ಮೊದಲನೆಯದಾಗಿ ಅದು ಸಮಾನಾರ್ಥಕ ಪದಗಳು ಈ ಸಮಾನಾರ್ಥಕ ಪದಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಏನು ಆಗಿದೆ ಸಮಾನಾರ್ಥಕ ಪದಗಳೆಂದರೆ ಒಂದು ವಸ್ತು ಪ್ರಾಣಿ ವ್ಯಕ್ತಿ ಸ್ಥಳ ಅರ್ಥಕ್ಕೆಯಾ ಅದೇ ಅರ್ಥವನ್ನು ಸೂಚಿಸುವಂತಹ ಹಲವಾರು ಇತರ ಪದಗಳು ಇರುತ್ತದೆ ಅರ್ಥಕ್ಕೆಯಾ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದಂತಹ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳಿ ಕರಿತೀವಿ ಅರ್ಥಕ್ಕಿದೆಯಾ ಡೆಫಿನೇಷನ್ ಬರೀತೀನಿ ಬರ್ಕೊಳ್ಳಿ ಒಂದು ವಸ್ತು ಪ್ರಾಣಿ ವ್ಯಕ್ತಿ ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವಂತಹ ಅದೇ ಅರ್ಥವನ್ನು ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ ಇತರ ಪದಗಳು ಇರುತ್ತವೆ ಹೀಗೆ ಹೀಗೆ ಒಂದು ಶಬ್ದಕ್ಕೆ ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಸಮಾನವಾದ ಅರ್ಥವನ್ನು ಅರ್ಥವನ್ನು ಸಮಾನವಾದಂತಹ ಅರ್ಥವನ್ನು ಕೊಡುವ ಕೊಡುವ ಮತ್ತೊಂದು ಮತ್ತೊಂದು ಶಬ್ದಕ್ಕೆ ಮತ್ತೊಂದು ಶಬ್ದಕ್ಕೆ ಎಂತ ಕರಿತೀವಿ ಸಮಾನಾರ್ಥಕ ಪದಗಳು ಎಂದು ಕರೆಯುತ್ತೇವೆ ಅರ್ಥಕ್ಕಿದೆಯಾ ನೋಡಿ ನೋಡಿ ಇಲ್ಲಿ ಒಂದು ವಸ್ತು ಪ್ರಾಣಿ ವ್ಯಕ್ತಿ ಬೇರೆ ಬೇರೆ ಆಗಿರ್ಬೋದು ಇತ್ಯಾದಿಗಳು ಯಾವುದಾದ್ರು ಅರ್ಥಕ್ಕಿದೆಯಾ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಪದಗಳಿದ್ದಾವೆ ಅರ್ಥಕ್ಕಿದೆಯಾ ಇವಾಗ ನೋಡಿ ವಸ್ತುವನ್ನ ನಾವು ನೋಡುವುದಾದ್ರೆ ಅರ್ಥಕ್ಕಿದೆಯಾ ಒಂದು ಒಂದು ವಸ್ತು ಇದೆಯಪ್ಪ ಆ ವಸ್ತುವಿಗೆ ಹಲವಾರು ಪದ ಸೂಚಿಸ್ತಾ ಹೋಗುತ್ತೆ ಯಾವ್ದಾದ್ರು ನಾವು ಫ್ಯಾನ್ ಫ್ಯಾನ್ ಅಂತ ಹೋಗ್ತೇವೆ ಗಾಳಿ ಯಂತ್ರ ಗಿರಿಗಿಟ್ಟದೆ ಅರ್ಥ ಆಗ್ತಿದೆಯಾ ಹೀಗೆ ಒಂದು ವಸ್ತು ಅಂತ ಹೇಳಿ ಒಂದು ಉದಾಹರಣೆ ಫ್ಯಾನ್ ಅಂತ ನಾನು ಹೇಳಿ ಇಂಗ್ಲಿಷ್ ಫ್ಯಾನ್ ಅಂತ ಹೇಳ್ತದೆ ಕನ್ನಡದಲ್ಲಿ ಗಾಳಿ ಯಂತ್ರ ಗಿರಿಗಿಟ್ಟದೆ ಅಂತ ಹೇಳಿಕೊಟ್ಟು ಹೀಗೆ ಹಲವಾರು ಸಮಾನವಾದಂತಹ ಪದಗಳನ್ನು ಸೂಚಿಸುವಂತದ್ದು ಪ್ರಾಣಿ ಅರ್ಥ ಆಗ್ತಿದೆಯಾ ಪ್ರಾಣಿ ಅಂತ ಹೇಳಿದಾಗ ನಾಯಿ ನಾಯಿ ಅಂತ ಕರೀತಾರೆ ಏನಂತಾರೆ ಶ್ವಾನ ಅಲ್ವಾ ಇಲ್ಲ ಕುದುರೆ ಕುದುರೆಗೆ ಏನಂತ ಕರೀತಾರೆ ಹಯ ಅಲ್ವಾ ಹಯ ಅಂತಾನು ಕರೀತಾರೆ ಹೀಗೆ ಹಲವಾರು ಸಮಾನವಾದಂತಹ ಅರ್ಥ ಸೂಚಿಸುವುದು ವ್ಯಕ್ತಿಯನ್ನು ನೋಡುವುದಾದ್ರೆ ಅರ್ಥ ಆಗ್ತಿದೆಯಾ ವ್ಯಕ್ತಿಯ ಹೆಸರುಗಳನ್ನು ಗುರುತಿಸುವುದಾದರೆ ನೋಡಿ ಶಿವ ಅಂತ ಹೇಳಿ ಕರಿತೀವಿ ನಾವು ಅಲ್ವಾ ಶಿವಂಗೆ ಸಮಾನವಾದಂತಹ ಹೆಸರುಗಳು ಇರ್ತವೆ ಅಲ್ವಾ ಶಿವಂಗೆ ಏನಂತ ಕರಿತೀವಿ ಭಗವಂತ ಹರ ನೀಲಕಂಠ
ಹೀಗೆ ಹಲವಾರು ಅದನಿಗೆ ಸಮಾನವಾದಂತಹ ಹೆಸರನ್ನು ನಾವು ಕರೀತಾ ಹೋಗ್ತೀವಿ ಅಲ್ವಾ. ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ, ಅದೇ ಅರ್ಥ ಸೂಚಿಸುವ ವಸ್ತು ಪ್ರಾಣಿ ವ್ಯಕ್ತಿ ಅದೇ ಅರ್ಥವನ್ನ ಸೂಚಿಸುವಂತಹ ಹಲವಾರು ಪದಗಳು ಇರ್ತವೆ ಅಂತಿದ್ಯ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಮತ್ತೊಂದು ಶಬ್ದಕ್ಕೆ ಎಂದಕ್ಕಿಂತ ನಾವು ಸಮಾನಾರ್ಥಕ ಪದಗಳು ಅಂತ ಹೇಳ್ತೀವಿ. ಹೀಗೆ ಒಂದು ಶಬ್ದಕ್ಕೆ ಒಂದು ಶಬ್ದವನ್ನು ನಾವು ಹೇಳಿದಾಗ ಅದಕ್ಕೆ ಸಮಾನವಾದಂತಹ ಅರ್ಥವನ್ನು ಕೊಡುವ ಶಬ್ದಕ್ಕೆ ಸಮಾನಾರ್ಥಕ ಪದ ಅಂತ ಹೇಳಿ ನಾವು ಕರಿತೀವಿ. ಅರ್ಥ ಆಗ್ತಿದ್ಯಾ? ಈಗ ಉದಾಹರಣೆಗೆ ನೋಡಿ ಬರೀತೀನಿ. ಏನು ಕಾಯಕ ಉದಾಹರಣೆ ಗಮನಿಸಿ. ಕಾಯಕ ಈ ಸಮಾನವಾದಂತಹ ಅರ್ಥ ಏನು? ಕಾಯಕ ಕೆಲಸ, ಉದ್ಯೋಗ, ಉದ್ಯೋಗ ಅಲ್ವಾ. ಕಸುಬು ಉಳಿಕೆ, ಕಸುಬು ಉಳಿಕ ದುಡಿ, ಉದ್ಯೋಗ ಕಸುಬು ದುಡಿಮೆ ಅಲ್ವಾ. ಹೀಗೆ ನೋಡಿ, ಕಾಯಕ ಎನ್ನುವಂತಹ ಒಂದು ಪದಕ್ಕೆ ಕೆಲಸ, ಉದ್ಯೋಗ, ಕಸುಬು, ದುಡಿಮೆ ಎನ್ನುವಂತಹ ಸಮಾನಾರ್ಥಕ ಪದಗಳು ಅಂತ ಆಗ್ತಿದ್ಯಾ? ನೆಕ್ಸ್ಟ್ ತಂಡ ನೋಡಿ, ತಂಡ ಏನು? ತಂಡ ಗುಂಪು, ಬಣ, ದಳ, ಹಿಂಡು, ಸಮೂಹ ಬರ್ಕೊಳ್ಳಿ. ತಂಡ ಬಣ ಗುಂಪು ದಳ ಮತ್ತೆ ಹಿಂಡು ಸಮೂಹ ಹಿಂಡು ಸಮೂಹ ಗೊತ್ತಿದೆಯಾ? ನೆಕ್ಸ್ಟ್ ನೋಡೋಣ ಪದ್ಮ ನೋಡಿ. ಪದ್ಮ ಅಂದ್ರೆ ಏನು? ಪದ್ಮ ಅಂದ್ರೆ ಏನು? ಕಮಲ, ತಾವರೆ, ನೈವೇದ್ಯ ಅಂತಾನು ಕರೀತಾರೆ ಕಮಲಕ್ಕೆ ಅಂತ ಕರಿಯಾ. ಆಮೇಲೆ ಏನಂತ ಕರೀತಾರೆ? ಅರವಿಂದ, ವನಜ, ಸರೋಜ ನೋಡಿ ಎಷ್ಟು ಅರ್ಥ ಇದೆ. ಅರವಿಂದ, ವನಜ, ಸರೋಜ ನೋಡಿ. ಪದ್ಮ ಅಂದ್ರೆ ಕಮಲ, ತಾವರೆ, ಅರವಿಂದ, ವನಜ, ಸರೋಜ ನೋಡಿ ಎಷ್ಟು ಸಮಾನಾರ್ಥಕ ಪದಗಳಿದೆ. ನೆಕ್ಸ್ಟ್ ಭಾಷೆ ನೋಡಿ, ಭಾಷೆಗೆ ಎಷ್ಟೊಂದು ಸಮಾನಾರ್ಥಕ ಪದಗಳಿದೆ. ಭಾಷೆ ಏನು? ಮಾತು, ನುಡಿ, ಸೊಳ್ಳು, ನಂಬಿಕೆ, ಪ್ರತಿಜ್ಞೆ, ಆಣೆ, ವಚನ ಅಲ್ವಾ ಎಷ್ಟೊಂದಿದೆ. ಭಾಷೆ ಬಂದಾಗ ಮಾತು, ನುಡಿ, ವಚನ, ಆಜ್ಞೆ, ಪ್ರತಿಜ್ಞೆ, ಪ್ರತಿಜ್ಞೆ ಮತ್ತೆ ನಂಬಿಕೆಯ ನುಡಿ, ಆಣೆ ಅಲ್ವಾ. ಇಷ್ಟು ಸಮಾನಾರ್ಥಕ ಪದಗಳು ಇದಾವೆ ಭಾಷೆ ಅನ್ನೋದಕ್ಕೆ. ಅರ್ಥ ಆಯ್ತಾ ನಿಮ್ಗೆ? ಸಮಾನಾರ್ಥಕ ಪದ ಅಂದ್ರೆ ಏನು? ಸಮಾನಾರ್ಥಕ ಪದಕ್ಕೆ ಹಲವಾರು ಉದಾಹರಣೆಗಳು ನನಗೆ ಬಂದಿದೆ. ಅರ್ಥ ಆಗ್ತಿದೆಯಾ? ಸರಿ, ಈಗ ಇದನ್ನು ನಾನು ರಫ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. ನಾನಾ ಅರ್ಥಗಳು, ಏನು ನಾನಾ ಅರ್ಥಗಳು ಅಂದ್ರೆ ಎನ್ನುವುದನ್ನು ನಾವು ನೋಡ್ತಾ ಹೋಗೋಣ. ಈಗ ಇದನ್ನು ನಾನು ರಫ್ ಮಾಡ್ತೀನಿ. ಅರ್ಥ ಆಗ್ತಿದೆಯಾ? ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ನಾನಾ ಅರ್ಥಗಳು ಅಂತ ಹೇಳಿ ಕರಿತೀವಿ. ಅರ್ಥ ಕರಿಯಾ? ನಾನಾರ್ಥಕ ಪದಗಳು ಇತರ ಹಲವಾರು ಅರ್ಥವನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ನಾನಾರ್ಥಕ ಪದಗಳು ಅಂತ ಹೇಳಿ
ಕರಿತೀವಿ ಅರ್ಥ ಆಗ್ತಿದ್ಯಾ? ಬರ್ಕೊಳ್ಳಿ ಡೆಫಿನೇಷನ್ ಬರ್ಕೊಳ್ಳಿ. ಒಂದು ಶಬ್ದವು ಇತರ ಹಲವಾರು ಅಂತಿದ್ಯಾ, ಇತರೆ ಸೂಚಿಸುವಂತಿದ್ದರೆ ಅದನ್ನು ಏನೇ ಕರಿತೀವಿ? ಅದನ್ನು ನಾನಾರ್ಥ ಪದಗಳು ಅಂತೇಳಿ ಕರಿತೀವಿ. ನಾನಾರ್ಥಕ ಪದಗಳು ಅಂತೇಳಿ ಎಂದು ಕರೆಯುತ್ತೇವೆ. ಉದಾಹರಣೆ ನಾವು ನೋಡಿ, ಒಂದು ಶಬ್ದವು ಇತರೆ ಅರ್ಥದಲ್ಲಿ ಒಂದು ಶಬ್ದವು ಇತರೆ ಹಲವಾರು ಅರ್ಥವನ್ನು ಸೂಚಿಸುವಂತಿದ್ದರೆ ಅದನ್ನು ನಾವು ನಾನಾರ್ಥ ಪದಗಳು ಅಂತ ಕರಿತೀವಿ. ಅರ್ಥಕ್ಕಿದೆಯಾ? ಈಗ ನೋಡಿ, ಒಂದು ಪದ ಹೇಳ್ತೀರ ಅರ್ಥಕ್ಕಿದೆಯಾ? ಏನು ಒಂದು ಶಬ್ದ ನೋಡಿ, ಒಂದು ಶಬ್ದ ಅಂತ ಒಂದು ಅಂಗ ಅಂತ ತಗೊಳ್ತೀರ ಅರ್ಥಕ್ಕಿದೆಯಾ? ಅಂಗ ಅಂತ ಬಂದಾಗ ದೇಹ, ಭಾಗ, ಹೀಗೆ ಹಲವಾರು ಶಬ್ದಗಳು ಅರ್ಥವನ್ನು ಸೂಚಿಸುತ್ತದೆ. ಅಂಗ ಅಂತ ತಗೊಂಡಾಗ ಒಂದು ಶಬ್ದವು ಇತರೆ ಹಲವಾರು ಅರ್ಥಗಳನ್ನು ಬೇರೆ ಬೇರೆ ಅರ್ಥವನ್ನು ಸೂಚಿಸುತ್ತದೆ. ಅಂಗ ಅಂತ ತಗೊಂಡಾಗ ದೇಹ, ಭಾವ ಅಲ್ವಾ, ಶರೀರ, ಹೀಗೆ ಹಲವಾರು ಪದಗಳನ್ನು ಅದು ನಮಗೆ ಸೂಚಿಸ್ತಾ ಹೋಗುತ್ತೆ. ಅಂತಹ ಪದಗಳನ್ನು ನಾವು ನಾನಾರ್ಥ ಪದಗಳು ಅಂತ ಹೇಳಿ ಕರಿತೀವಿ. ಅರ್ಥಕ್ಕಿದೆಯಾ? ಬರ್ಕೊಡಿ ಒಂದು ಉದಾಹರಣೆ ಬರ್ಕೊಡಿ. ಗೊತ್ತಾಗುತ್ತೆ, ಉದಾಹರಣೆ ದಂಡ. ದಂಡ ಅನ್ನೋದು ಬೇರೆ ಬೇರೆ ಅರ್ಥ. ದಂಡ ಅಂದ್ರೆ ಶುಲ್ಕ ವಿಧಿಸುವುದು ಅನ್ನೋದು ಒಂದೇ ಅರ್ಥವನ್ನು ಸೂಚಿಸುತ್ತಿಲ್ಲ, ಅದು ಬೇರೆ ಬೇರೆ ಅರ್ಥವನ್ನು ಸೂಚಿಸುತ್ತೆ. ಏನೇನು ದಂಡ ಅಂದ್ರೆ ನೋಡಿ, ಒಂದೇ ನೋಡಿ, ಶಿಕ್ಷೆ ಅಂತಾನು ಸೂಚಿಸುತ್ತೆ. ಅರ್ಥಕ್ಕಿದೆಯಾ? ಎರಡನೇ ನೋಡಿ, ದಂಡ ಅಂತ ಕೊಲ್ಲು ಅಂತ ಸೂಚಿಸುತ್ತೆ. ಮೂರನೇ ಅರ್ಥ ಸೂಚಿಸುತ್ತೆ, ದಂಡ ಅಂದ್ರೆ ಸೈನ್ಯ. ಅರ್ಥಕ್ಕಿದೆಯಾ? ನೋಡಿ ನೆಕ್ಸ್ಟ್ ನೋಡೋಣ, ದಳ. ದಳ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಹೂವಿನ ದಳ, ಹೂವಿನ ಹೆಸರನ್ನು ದಳ ಅಂತ ಮಾಡಿ ನಮ್ಮ ಕಲ್ಪನೆ. ಅದು ಇಲ್ಲಿರೋ ದಳ ಯಾರೋ ಅಂತ ಸೂಚಿಸುತ್ತೆ ನೋಡೋಣ. ಬನ್ನಿ, ದಳ ಅಂದ್ರೆ ಒಂದಿದ್ದಿರುವ ಸೈನ್ಯ ನೋಡಿ. ಎಲೆ ಎರಡೇನು, ಎಲೆ ಮೂರನೇದು ಗುಂಪು ಅಲ್ವಾ, ಬೇರೆ ಬೇರೆ ಅರ್ಥವನ್ನ ಸೂಚಿಸ್ತಾ ಹೋಗು. ನೆಕ್ಸ್ಟ್ ಅಂಗ, ಅವಾಗ ಹೇಳ್ತೇನೆ ನಾನು. ಅಂಗ ಅಂತಂದ್ರೆ ದೇಹ, ಒಂದೇ ದೇಹ, ಎರಡನೇದು ಭಾವ, ಮೂರನೇದು ಶರೀರ ಅಲ್ವಾ. ನೆಕ್ಸ್ಟ್ ಮಡಿ. ಮಡಿ ಅಂದ್ರೆ ಪಾ ಮಡಿದೆ, ನಾವು ಬ್ರಾಹ್ಮಣರು ನಾವು ಮಡಿಯಿಂದ ಇರ್ಬೇಕು ಅಂತ ಹೇಳ್ತೇವಲ್ಲ, ಆ ಮಡಿನೂ ಹೋಗುದು. ಇನ್ನೊಂದು ಯಾವುದು ಮಡಿ ಅಂದ್ರೆ ಸಾಯಿ. ಒಂದೇ ಅರ್ಥ ಸಾಯಿ ಅಥವಾ ಮಾಡುವ ಮಡಿ ಮಡಿದರು ಅಂತ ಹೇಳಿರ್ತೇವೆ. ಆಮೇಲೆ ಎರಡನೇ ಅರ್ಥ ಶುದ್ಧವಾಗುವುದು, ಶುದ್ಧವಾದದ್ದು ಅಂತ ಅರ್ಥಕ್ಕಿದೆಯಾ? ಶುದ್ಧವಾದದ್ದು, ಶುದ್ಧವಾದದ್ದು ಅಂತ ಹೇಳಿ ಅರ್ಥ. ಹೀಗೆ ಹಲವಾರು ನಾನಾ ಅರ್ಥ ಪದಗಳನ್ನು ಅದು ಸೂಚಿಸುತ್ತಾ ಹೋಗುತ್ತೆ. ಅರ್ಥಕ್ಕಿದೆಯಾ? ಸಮಾನಾರ್ಥಕ ಪದಗಳು ಅರ್ಥ ಆಗಿದ್ದಲ್ಲಿ ನಾನು ಭಾವಿಸ್ತೇನೆ. ಈಗ ನಾನಾ ಅರ್ಥಗಳು ಸಹ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈ ಎರಡು ವ್ಯಾಕರಣ ಅಂಶಗಳನ್ನು ನೀವು ಕನ್ನಡ ವ್ಯಾಕರಣ ನೋಟ್ಸಿನಲ್ಲಿ ಬರೆದು ವಾಟ್ಸಪ್ ಗ್ರೂಪ್ ಅಲ್ಲಿ ನೀವು ಅದನ್ನ ಏನ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು. ಅರ್ಥ ಆಗ್ತಿದೆಯಾ? ಓಕೆ, ಥ್ಯಾಂಕ್ ಯು.